ಇವತ್ತು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸೋ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಟ್ಕೊಂಡಿದ್ರು. ಹೀಗಾಗಿ ಹುಬ್ಬಳ್ಳಿಯಲ್ಲಿರುವಂತಹ ಸಿದ್ದರಾಮಯ್ಯ ಮಠಕ್ಕೆ ಭೇಟಿಯಾಗಿ ಅಲ್ಲಿ ಆಶೀರ್ವಾದ ಪಡೆದುಕೊಂಡು ಇಲ್ಲಿ ಶಿಗ್ಗಾಮಿಗೆ ಬಂದು ಶಿಗ್ಗಾಮಿಯ ಗ್ರಾಮದೇವತೆ ಆಗಿರುವಂತಹ ದಾಮೋ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಶೀರ್ವಾದನ ಪಡೆದು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ತಮ್ಮ ಪುತ್ರ ಭರತ್ ಬೊಮ್ಮಾಯಿ ಅವರು ಮತ್ತೆ ಸಂಸದ ಶಿವಕುಮಾರ್ ಉದಾಸಿ, ಸಚಿವರಾದಂತಹ ಸಿಸಿ ಪಾಟೀಲ್ ಮತ್ತೆ ಸ್ಥಳೀಯ ಬಿಜೆಪಿ ಮುಖಂಡರು, ಪ್ರಮುಖ ಮುಖಂಡರು, ಆಪ್ತರ ಏನಿದ್ದಾರೆ ಅವ್ರ ಜೊತೆ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಅವರು ತಮ್ಮ ಲಕ್ಕಿ ಕಾರ್ನಲ್ಲಿ ಬರ್ತಾರೆ. ಅಂದ್ರೆ ಈಗ ಆಲ್ರೆಡಿ 3 ಸಲ ಅವರು ಶಿಗ್ಗಾಮಿಯಲ್ಲಿ ಗೆದ್ದಿರೋದು, ಅದೇ ಕಾರ್ನಲ್ಲಿ ಅವರು ನಾಮಪತ್ರ ಸಲ್ಲಿಕೆಗೆ ಬರ್ತಾ ಇದ್ರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅದೇ ಕಾರ್ನಲ್ಲಿ ಅವರು ತಹಶೀಲ್ದಾರ್ ಕಚೇರಿಗೆ ಬರ್ತಾರೆ. ಶಿಗ್ಗಾಮಿಯ ಹೊರಭಾಗದಲ್ಲಿರುವಂತಹ ತಹಶೀಲ್ದಾರ್ ಕಚೇರಿಗೆ, ಚುನಾವಣಾಧಿಕಾರಿಗಳ ಕಚೇರಿಗೆ ಬಂದು ಈಗ ತಾನೇ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಉಮೇದುವಾರಿಕೆ ಸಲ್ಲಿಕೆಯಾಗಿದೆ. ಇದು ಸಾಂಕೇತಿಕ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ. 19ನೇ ತಾರೀಕು ಬರುವಂತಹ 19ನೇ ತಾರೀಕು ಏನಿದೆ ಅದು ಅದ್ದೂರಿಯಾಗಿ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವಂತಹ ಸಾಧ್ಯತೆಗಳಿದೆ. ಅಲ್ಲಿ ರೋಡ್ ಶೋ ಇರುತ್ತೆ. ಮತ್ತೆ ಘಟಾನುಘಟಿ ಮುಖಂಡರು, ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಮತ್ತೆ ಮಾಜಿ ಸಿಎಂ DS ಯಡಿಯೂರಪ್ಪನವರು ಸೇರಿದಂತೆ ಘಟಾನುಘಟಿ ಬಿಜೆಪಿ ಮುಖಂಡರು, ನಟ ಸುದೀಪ್ ಕೂಡ ಅವತ್ತು ಉಪಸ್ಥಿತರಿರಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ನಾನೀಗ ತಹಶೀಲ್ದಾರ್ ಕಚೇರಿ ಅಂದ್ರೆ ಚುನಾವಣಾಧಿಕಾರಿಗಳ ಕಚೇರಿ ಅದರ ಮುಂದೆ ಇದ್ದೀನಿ. ತಾವು ಗಮನಿಸಬಹುದು, ತಮ್ಮ ಆಪ್ತರ ಏನಿದ್ದಾರೆ ಶಿಗ್ಗಾಮಿ ಭಾಗದ ತಮ್ಮ ಆಪ್ತರ ಜೊತೆಗೆ ಅವರು ಬಂದಿದ್ದಾರೆ. ಫುಲ್ ಸೆಕ್ಯೂರಿಟಿ ಕೂಡ ಇದೆ. ಅವರು ಚುನಾವಣಾಧಿಕಾರಿಗಳಿಗೆ ಈಗ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ತಾವು ಗಮನಿಸಬಹುದು, ಚುನಾವಣೆಯಲ್ಲಿ ನಿರತರಾಗಿರುವಂತಹ ಅಧಿಕಾರಿಗಳಿರಬಹುದು, ಮತ್ತೆ ಪೊಲೀಸ್ ಸಿಬ್ಬಂದಿ ಇರಬಹುದು, ಅವರ ಆಪ್ತರು ಇರಬಹುದು, ಎಲ್ಲರೂ ಕೂಡ ಇದ್ದಾರೆ. ಮಾತನಾಡಿಸ್ತೀನಿ ಅವ್ರನ್ನ. ಬೊಮ್ಮಾಯಿ ಅವರ ಆಪ್ತರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ 4ನೇ ಸಲ. ಈ ಸಲಿನೂ ಕೂಡ ಒಂದು ರೀತಿಯಾಗಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ನಾಮಪತ್ರ ಸಲ್ಲಿಕೆ ಮಾಡಬೇಕು ಅನ್ನುವಂತ ಒಂದಿಷ್ಟು ಚರ್ಚೆಗಳ ಆರಂಭ ಆಗಿದೆ. ಏನ್ ಹೇಳ್ತೀರಿ? ನಾವು ಇವತ್ತಿನ ದಿನ ನಾಮಪತ್ರ ಒಂದು ಬೊಮ್ಮಾಯಿ ಸಾಹೇಬರು ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ವಿಶೇಷವಾಗಿ ಈ ಶಿಗ್ಗಾಮಿ ಸವಣೂರು ಕ್ಷೇತ್ರದೊಳಗೆ 2008ಕ್ಕಿಂತ ಪೂರ್ವದೊಳಗ ಅಭಿವೃದ್ಧಿ ಕಾಣದ ಪ್ರದೇಶ ಎನ್ನುವಂತಹ ಹಣಪಟ್ಟಿಯನ್ನ ಅವತ್ತಿನ ಇತ್ತು. ಯಾವಾಗ ಬಸವರಾಜ ಬೊಮ್ಮಾಯಿ ಸಾಹೇಬರು 2008 ನಂತರ ಏನು ಶಿಗ್ಗಾಮಿ ಸವಣೂರು ವಿಧಾನಸಭಾ ಮತಕ್ಷೇತ್ರಕ್ಕೆ ಪದಾರ್ಪಣೆ ಮಾಡ್ತಾರೆ, ಅಭಿವೃದ್ಧಿಯ ಕ್ರಾಂತಿಯನ್ನು ಹರಿಸಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ, ಮೂಲಭೂತ ಸೌಕರ್ಯವಾಗಿರ್ತಕ್ಕಂಥ ನೀರಿನ ಸಮಸ್ಯೆ ಆಗಿರಬಹುದು, ರಸ್ತೆಯ ಸಮಸ್ಯೆ ಆಗಿರಬಹುದು, ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂಥ ಶಿಕ್ಷಣ ಸಮಸ್ಯೆ ಆಗಿರಬಹುದು, ಎಲ್ಲ ಸಮಸ್ಯೆಗಳನ್ನ, ಮೂಲಭೂತ ಸೌಕರ್ಯಗಳನ್ನ ಒದಗಿಸಿರ್ತಕ್ಕಂಥ ಕ್ರಾಂತಿಕಾರಿ ಅಭಿವೃದ್ಧಿ ಹರಿಕಾರ ಯಾರಾದರೂ ಆಗಿದ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈ ಬರತಕ್ಕಂಥ ಚುನಾವಣೆಯೊಳಗ ಹೆಚ್ಚಿನ ಒಂದು 50,000ಕ್ಕೂ ಹೆಚ್ಚಿನ ಅಂತರದಿಂದ ವಿಜಯವನ್ನು ಸಾಧಿಸ್ತಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಯಾವ ನಂಜುಂಡಪ್ಪ ವರದಿ ಆಯೋಗದಲ್ಲಿ ಶಿಗ್ಗಾಮಿ ಸವಣೂರು ತಾಲೂಕು, ಹಿಂದುಳಿದ ತಾಲೂಕನ್ನು ಏನು ಹಣೆಪಟ್ಟಿ ಕಡಿತು 2008 ಇಲ್ಲಿವರೆಗೂ ಸತತವಾಗಿ ಅವರು ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಗಳಾದ ನಂತರ ಏನು ಹಿಂದುಳಿದ ತಾಲೂಕನ ಹಣೆಪಟ್ಟಿಯನ್ನು ಕಟ್ಟಿತ್ತು ಅದನ್ನ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಶಿಗ್ಗಾಮಿ ಸವಣೂರನ್ನು ಅಭಿವೃದ್ಧಿ ಮಾಡೋದ ಜೊತೆಗೆ ಮತ್ತು ಇಡೀ ಹಾವೇರಿ ಜಿಲ್ಲೆಗೆ ಅನೇಕ ನೀರಾವರಿ ಯೋಜನೆಗಳನ್ನ ಎಲ್ಲಾ ಸಮುದಾಯದ ಜನರನ್ನು ಗುರುತಿಸಿ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಂತ ಕೆಲಸವನ್ನ ಬಸವರಾಜ ಬೊಮ್ಮಾಯಿ ಮಾಡಿದ್ದಾರೆ. ಸುಮಾರು 50,000 ದಾಖಲೆ ಅಂತಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೆಲ್ತಾ ಇದ್ದಾರೆ. ಇವತ್ತ ನಮ್ಮ ಶಿಗ್ಗಾಮಿ ತಾಲೂಕಿನಾಗ ಒಂದು ಹಬ್ಬದ ವಾತಾವರಣ. ಬೊಮ್ಮಾಯಿ ಸಾಹೇಬರು ನಮ್ಮ ನಾಮಿನೇಷನ್ ಮಾಡಕ್ ಬಂದಿದ್ದು, ಮುಂದೆ 19ನೇ ತಾರೀಕಿಗೆ ಎಲ್ಲಾ ಜನವನ್ನು ತಿಳಿಸಿ, ಜನವನ್ನು ಕರೆಸಿಕೊಂಡು ಅವತ್ತು ಇನ್ನೂ ಅದ್ದೂರಿಯಾಗಿ ನಾಮಿನೇಷನ್ ಮಾಡೋದೈತಿ. ಇವತ್ತು ನಮ್ಮ ಬೊಮ್ಮಾಯಿ ಸಾಹೇಬರ ಕೆಲಸ ಕಾರ್ಯವನ್ನು ನೋಡಿ ಜನರು ಎಲ್ಲರೂ ಒಟ್ಟಿಗೆ ಒಂದೇ ಸೈಡ್ ಹೋಗ್ತಾರ ಅನ್ನೋಂಥದ್ದು ಈ ವರ್ಷ ನಮ್ಗೆ ಬಹಳ ವಿಶ್ವಾಸ ಐತಿ. ಆದ್ರ ಒಂದೇ ಸಲ 50,000 ಓಟ್ಲಿಂದ ಬರ್ತಾರ ಅನ್ನೋಂಥದ್ದು ನಮ್ಗೆ ಬಹಳ ವಿಶ್ವಾಸ ಐತಿ ಸಾಹೇಬ್ರ ಮೇಲೆ. ಇದು ಶಿಗ್ಗಾಮಿಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಆಪ್ತರ ಮಾತುಗಳು. ಸಾಕಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಾಕಷ್ಟು ಸಂತೋಷದಲ್ಲಿದ್ದಾರೆ. ಈ ಬಾರಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ವಿನ್ ಆಗ್ತಾರೆ ಶಿಗ್ಗಾಮಿಯಲ್ಲಿ 4ನೇ ಬಾರಿ ಅನ್ನುವಂತ ಸಾಕಷ್ಟು ಆತ್ಮವಿಶ್ವಾಸದಲ್ಲಿ ಅವರ ಬೆಂಬಲಿಗರಿದ್ದಾರೆ. ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.